ಪಕ್ಷದ ಕಡೆಯಿಂದ ನಿರೀಕ್ಷೆ ಮಾಡಿದ್ವಿ ಯಾವ ರೀತಿಯಾದಂತ ಒಂದು ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಇರತಕ್ಕಂತ ಕಾರ್ಯಕರ್ತನಿಂದ ಹಿಡಿದು ಮೇಲೆ ದಿಲ್ಲಿ ಮಟ್ಟಕ್ಕೆ ಹೋಗತಕ್ಕಂತ ನಾಯಕರನ್ನ ಯಾವ ರೀತಿ ಅವರ ಯೋಗ್ಯತೆಗೆ ಅನುಗುಣವಾಗಿ ನಡೆಸಿಕೊಳ್ಳಬೇಕು ಅಂತಕಂತದ್ದು ಬಹುಶಃ ಈಗ ಇಷ್ಟೆಲ್ಲ ಅನಾಹುತಗಳಾದ ಮೇಲೆ ಅರಿವಾಗಿದೆ ಅಂತ ಹೇಳಿ ತಪ್ಪಾಗಲಾರದು ಈ ಪದ್ಧತಿ ಈ ವ್ಯವಸ್ಥೆ 30 ವರ್ಷಗಳಿಂದ ಇತ್ತು 30 ವರ್ಷಗಳ ಏನೋ ಹಿಂದೆ ಏನೋ ಬಂದ್ರಂತ ಮಹಾನ್ ಭಾವರಿಂದ ಏ ಸಾರಿ ನಾನು ಕೆಲಸ ತುಂಬಾ ಯೋಗ್ಯಸ್ಮಿಲಿ ಕೆಲಸ ನಾ ಕುಟಿತ್ವ ನೀವು ವರ್ಷದ ಹಿಂದೆ ವಕ್ರಿಸಿದಂತ ಗ್ರಾಚಾರ ಇವತ್ತು 10 ವರ್ಷ ನನ್ನ ರಾಜಕೀಯ ಜೀವನ ಬಲಿ ತಗೊಳ್ಳಿ ಅದರಿಂದ ಇವತ್ತು ಅನಿಲ್ ಅವರ ಆಯ್ಕೆನೇ ಬಹುಶಃ ಇದಕ್ಕೆ ಪ್ರಾರಂಭ ಇನ್ನ ಕೆಲವು ಕೆಲಸಗಳು ಮುಗಿದಿಲ್ಲ ಮಂಜುನಾಥ್ ಅವರು ಗತ್ತೂರ್ ಮಂಜು ಅವರು ನಾವು ಇಬ್ಬರು ಏನೇ ನಿರ್ಮಾಣ ಮಾಡಲಿ ಇವತ್ತು ನೀವು ಯಾವ ರೀತಿ ನಮ್ಮ ಜೊತೆ ನಮ್ಮ ಕಷ್ಟ ಸುಖಕ್ಕೆ ನೀವು ಯಾವ ರೀತಿ ಇವತ್ತು ನೀವೆಲ್ಲ ನಿಂತಿದ್ದೀರಾ ಅದೇ ರೀತಿ ಮಂಜುನಾಥ್ ಅವರ ಕತ್ತೂರ್ ಮಂಜುನಾಥ್ ಅವರ ಕ್ಷೇತ್ರದಲ್ಲಿ ಕೂಡ ಅವರ ಕಷ್ಟ ಸುಖಗಳಿಗೆ ಅವರ ಜೊತೆ ನಿಂತಿರತಕ್ಕಂತ ದೊಡ್ಡ ಕಾರ್ಯಕರ್ತರ ಪಡೆ ಇದೆ ನಾವಿಬ್ಬರು ಎಲ್ಲಾ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಅವರಿಗಾಗಿರತಕ್ಕಂತ ತೊಂದರೆ ಈಗ ನಮಗಾಗಿರತಕ್ಕಂತ ತೊಂದರೆ ಇವೆಲ್ಲ ನಿವಾರಣೆ ಅಂದ್ರೆ ನಿವಾರಣೆ ಆಗಿಲ್ಲ ಕಳ್ಕೊಂಡಿದ್ ಕಳ್ಕೊಂಡ್ ಬಿಟ್ಟಿದ್ದೀವಿ ಆದ್ರೆ ಮುಂದೆ ಆ ರೀತಿಯಾಗಿ ಮರುಕಳಿಸದೆ ಇರೋ ಇರುವಂತ ಒಂದು ವಾತಾವರಣ ಸೃಷ್ಟಿಯಾಗತಕ್ಕಂತ ದಿಕ್ಕಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಆಲೋಚನೆ ಮಾಡ್ತಾ ಇದೆ ಬಹುಶಃ ಹೊಸ ವರ್ಷದಲ್ಲಿ ಏನು ಮುಂದಿನ ದಿನಗಳಲ್ಲಿ ನಮ್ಮ ರಮೇಶ್ ಕುಮಾರ್ ಅವರು ಮಾರ್ಗದರ್ಶನದಲ್ಲಿ ಎಲ್ಲಾ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂತ ಅವರು ಮಾಜಿ ಶಾಸಕರು ಯಾರು ನಮ್ಮ ಮನೆ ಅನಿಲ್ ಕುಮಾರ್ ಅವರ ಗೆಲುವಿಗೆ ಕಂಕಣಬದ್ಧರಾಗಿ ಪ್ರಾಮಾಣಿಕವಾಗಿ ಯಾರು ನಾವೆಲ್ಲ ಸೇರಿ ಕಷ್ಟಪಟ್ಟು ದುಡಿದ್ವು ಅವರೆಲ್ಲರೂ ಸೇರಿ ನಾವು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಈ ಒಂದು ಎರಡು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಮಾಡಬೇಕು ಅಂತಕಂತ ಒಂದು ರೂಪರೇಷೆಗಳನ್ನು ಮಾಡ್ಕೊಂಡ ನಂತರ ಬಹುಶಃ ನಾವು ಕೃಷ್ಣ ಬೈರೇಗೌಡರು ಕೂಡ ಸರ್ ನಿರಂತರವಾಗಿ ನಮ್ಮ ಈ ಎಲ್ಲ ಮುಖಂಡರ ಜೊತೆ ಅವರು ಕೈ ಜೋಡಿಸಿದ್ದಾರೆ ಅದೇ ರೀತಿಯಾಗಿ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಣ್ಣ ಅವರು ನಮಗೆ ಸಂಪೂರ್ಣವಾಗಿ ಅವರು ಈ ಮುಖಂಡರಿಗೆ ಬೆಂಬಲ ಏನು ಸೂಚಿಸಿದ್ದಾರೆ ಆದರೆ ನಾವಿನ್ನ ಹೋಗಿ ಅವ್ರನ್ನ ಯಾರು ಮಾತಾಡಿಲ್ಲ ನಾವ್ಯಾರು ಇದು ಇದುವರೆಗೂ ಅವ್ರು ನೋಡಿ ಮಾತಾಡಿದ್ದೀವ ಇಲ್ಲ ನಾವು ಬರೀ ದೂರದಿಂದನೇ ಯಾಕಂದ್ರೆ ಅದರಿಂದ ನಾವೆಲ್ಲರೂ ಸೇರಿ ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಇಚ್ಛೆ ಅಂತಾನೆ ಅದರಿಂದ ಇವೆಲ್ಲ ಸಮಸ್ಯೆಗಳಿರೋದ್ರಿಂದ ಈಗ ಸಮೀಪ ಬರ್ತಾ ಇದೆ ಸಮೀಪ ಬರೋದ್ರಿಂದ ಬಹುಶಃ ಇನ್ಯಾವುದು ಬೇರೆ ದಿಕ್ಕಲ್ಲಿ ಆಲೋಚನೆಗಳಿಲ್ಲ ನಾವೆಲ್ಲರೂ ಒಟ್ಟಾಗಿರೋದ್ರಿಂದ ಮುಂದಿನ ದಿವಸಗಳಲ್ಲಿ ಏನು ಕಾಂಗ್ರೆಸ್ನ ಹಿಂದಿನ ವೈಭವ ನಮ್ಮ ತಂದೆಯವ್ರ ಕಾಲದಲ್ಲಿ ಏನಾಗಿತ್ತು ನಮ್ಮ ತಾತ ಅವರ ಕಾಲದಲ್ಲಿ ಏನಿತ್ತು ಪರಿಸ್ಥಿತಿ ಇವೆಲ್ಲ ಬಹುಶಃ ಕೆಳಹಂತದ ಕಾರ್ಯಕರ್ತರು ಮುಖಂಡರ ವಿಶ್ವಾಸವನ್ನ ಪಡಿತಕ್ಕಂತ ರೀತಿಯಲ್ಲಿ ನಾವೆಲ್ಲ ಮುಖಂಡರುಗಳು ಮನಸ್ಸು ಮಾಡಿದ್ರೆ ಖಂಡಿತ ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರುವಂತದ್ದು ಗ್ಯಾರಂಟಿ ಆಗ್ತದೆ ಇಲ್ಲಿ ಎರಡು ಜಿಲ್ಲೆಯಲ್ಲೂ ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಸ್ಪರ್ಧೆ ಮಾಡಲಿ ಎಲ್ಲರೂ ಗೆಲ್ಲುವಂಥದ್ದಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಬಹಳಷ್ಟು ಜನ ಪಾಪ ಈಗ ಅನಿಲ್ ಅವರು ಗೆದ್ದಾಗಿಂದ ಅದೇನೋ ಮೈಯೆಲ್ಲ ಪಚ್ಕೊಂಡು ಈಗ ಅದಕ್ಕೆ ಆಯಿಂಟ್ಮೆಂಟ್ ಹಾಕಿ ಅದೆಷ್ಟು ಮುಳುಗಳು ಖಾಲಿ ಆಯ್ತು ಗೊತ್ತಾಗಿಲ್ಲ ಅಂತ ಇನ್ನು ಸಿಗ್ತಾ ಇಲ್ಲ ಲೆಕ್ಕ ಅದರಿಂದ ಬಹಳಷ್ಟು ಮಾಡಿದ್ದಾರೆ ಏನೇ ಮಾಡ್ಕೊಳ್ಳಿ ಈಗ ನಾನು ಆಗ್ಲೇ ಹೇಳಿದೆ ನೀರಿನ ವಿರುದ್ಧವಾಗಿ ಅವರು ಈಜ್ಕೊಂಡು ಜಯಿಸಿದ್ದಾರೆ ಅದರಿಂದ ಅಭಿಮನ್ಯುಗೆ ಚಕ್ರವ್ಯೂಹದಿಂದ ಹೊರಗೆ ಬರುವಂತದಕ್ಕೆ ಅದನ್ನ ಬೇರ್ಸುವಂತದಕ್ಕೆ ಬಹುಶಃ ಆಗ್ಲಿಲ್ಲ ಬಹುಶಃ ಅನಿಲ್ ಅವರು ಇವತ್ತು ಅದನ್ನ ಬೇರ್ಸೋ ರೀತಿಯಲ್ಲಿ ಇವತ್ತು ಜಯಶಾಲಿ ಆಗಿದ್ದಾರೆ ಅವ್ರಿಗೆ ದೇವರು ಒಳ್ಳೆ ಭವಿಷ್ಯತ್ತು ಕೊಡ್ಲಿ ವಿಧಾನ ಪರಿಷತ್ನಲ್ಲಿ ಅವರು ಸಕ್ರಿಯವಾಗಿ ಎಲ್ಲ ಜನರಿಗೆ ಸಂಬಂಧಪಟ್ಟಂತ ಈ ರಾಜ್ಯ ಮತ್ತು ಜಿಲ್ಲೆಗಳ ಎರಡು ಜಿಲ್ಲೆಗಳ ಪ್ರತಿನಿಧಿಯಾಗಿ ಮತ್ತು ವಿಶೇಷವಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸದಸ್ಯರು ಇಲ್ಲದಿದ್ರು ಕೂಡ ಅವರು ಇವರ ಒಂದು ವ್ಯಾಪ್ತಿಗೆ ಒಳಪಡ್ತಾರೆ ಮತ್ತು ಈ ಸ್ಥಳೀಯ ಸಂಸ್ಥೆಗಳು ನಗರ ಸ್ಥಳೀಯ ಸಂಸ್ಥೆಗಳ ಬರ್ತಕ್ಕಂಥ ಯಾವುದೇ ಇರ್ಬೋದು ಇವೆಲ್ಲರ ಸದಸ್ಯರ ಅವರ ಏನು ವಿಚಾರವಾಗಿ ಕೂಡ ಸರ್ಕಾರದ ಗಮನ ಸೆಳೀತಕ್ಕಂತ ನಿಟ್ಟಿನಲ್ಲಿ ಅವರು ಖಂಡಿತ ಹೋರಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಈ ಕೆಲವು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು
ಅದು ಯಾವ ಹಂತದಲ್ಲಿ ಎಲ್ಲಿ ಅಂತ ನಾನು ಇಲ್ಲಿ ಹೇಳಕ ಆಗೋದಿಲ್ಲ ಅದನ್ನೆಲ್ಲ ನಿವಾರಣೆ ಮಾಡ್ಕೊಂಡು ಖಂಡಿತ ಒಂದು ದೊಡ್ಡ ಕಾರ್ಯಕ್ರಮವನ್ನ ನಾವು ಚಿತ್ತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಕಡೆಯಿಂದ ಇರಬಹುದು ಇಲ್ಲ ಮಡವಾಗಲಲ್ಲಿ ಕೊತ್ತೂರು ಮಂಜಣ್ಣ ಅವರ ಕಡೆಯಿಂದ ಇರಬಹುದು ಒಂದು ದೊಡ್ಡ ಸಭೆ ಕಾರ್ಯಕರ್ತರ ಮತ್ತು ಮುಖಂಡರ ಎಲ್ಲರ ಸಭೆಯನ್ನ ಮಾಡ್ಕೊಂಡು ಬಹುಶಃ ಅಧಿಕೃತವಾಗಿ ನಾವು ಮುಂದೆ ಸೇರುವಂತ ಒಂದು ತೀರ್ಮಾನ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಆ ಸಂದರ್ಭದಲ್ಲಿ ಮಾತಾಡಿ ತಮ್ಮ ಅಭಿಪ್ರಾಯಗಳು ತಮ್ಮೆಲ್ಲರ ಸಹಕಾರದಿಂದ ಮಾಡುವಂತದ್ದು ಖಂಡಿತ ಮಾಡ್ತೀವಿ ಯಾಕಂದ್ರೆ